News super prime time. Ajay in left, right and center. Kanun ante kanun. ಹೋಟೆಲ್ಗೆ ಊಟಕ್ಕೆ ಹೋದಂಥ ಒಬ್ಬ ಯುವಕ ಕಾಲು ಚಾಚಿಕೊಂಡು ಕುಳಿತಿದ್ದ ಏಕೈಕ ತಪ್ಪಿಗಾಗಿ ಎದ್ದು ನಿಲ್ಲೋದಕ್ಕಾಗದು ಆಗೋದೇ ಹಾಗೆ ಬಡಿಸಿಕೊಳ್ತಾನೆ ಪೊಲೀಸರು ತ್ರೀ ನಾಟ್ ಸೆವೆನ್ ಹಾಕೋದಿಲ್ಲ ಸುವರ್ಣ ನ್ಯೂಸ್ ಯಾಕೆ ಹಾಕಿಲ್ಲ ಅನ್ನುವ ಪ್ರಶ್ನೆ ಕೇಳಿದ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರತಿಭಟನೆಗಳಾದ ನಂತರ ಕೊಲೆ ಪ್ರಯತ್ನದ ಕಲಂ ಅನ್ನ ಎಫ್ಐ ಆರ್ನಲ್ಲಿ ಸೇರಿಸ್ತಾರೆ ಕಾನೂನಂತೆ ಕಾನೂನು ಒಬ್ಬ ಮುಖ್ಯಮಂತ್ರಿ ಆದಂಥವರು ಆರೋಪಿಯ ತಂದೆಯನ್ನು ಪೊಲೀಸ್ ಕಮಿಷನರ್ನು ಎದ್ರ ಬದ್ರಾ ಕೂಡಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಕಾನೂನಂತೆ ಕಾನೂನು ಗೃಹ ಸಚಿವರಾದಂಥವರು ಆರೋಪಿ ಕೈಯಲ್ಲಿ ಯಾರ್ಯಾರ್ದೋ ರಿವಾಲ್ವರು ಪಿಸ್ತೂಲು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಫೇಸ್ಬುಕ್ಗೆ ಹಾಕಿದ್ರೆ ಏನು ದೊಡ್ಡ ತಪ್ಪು ಅದೇನು ಅವನ ಪಿಸ್ತೂಲು ಅಂತ ಅರ್ಥನಾ ಅಂತ ಮಾಧ್ಯಮದ ಎದುರಿಗೆ ಬಹಿರಂಗವಾಗಿ ಕೇಳ್ತಾರೆ ಕಾನೂನಂತೆ ಕಾನೂನು ಆರೋಪಿಯ ತಂದೆ ತನ್ನ ಮಗನ ಕೈಯಲ್ಲಿ ಹೊಡೆಸಿಕೊಂಡವನು ಯುನಲ್ಲೇ ಇದ್ರೆ ಜಾಮೀನು ಸಿಗಲಿಕ್ಕಿಲ್ಲ ಅಂತ ವೈದ್ಯರ ಮೇಲೆ ಒತ್ತಡ ತಂದು ಯುನಿಂದ ಸ್ಪೆಷಲ್ ವಾರ್ಡ್ಗೆ ವಿಕ್ಟಿಮ್ನ ಶಿಫ್ಟ್ ಮಾಡಿಸ್ತಾರೆ ಕಾನೂನಂತೆ ಕಾನೂ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಎಲ್ಲಿಗೆ ಹೋಗ್ತಾ ಇದೆ ನಲ್ಪಾಡ್ ಪ್ರಕರಣ ಕೆಲವು ಬೆಚ್ಚಿ ಬೀಳಿಸುವ ವಿಷಯಗಳನ್ನು ವಿಷಯಗಳನ್ನ ಇಡೋದಿದೆ ಗಣ್ಯರ ಜೊತೆ ಚರ್ಚೆ ಮಾಡೋದಿದೆ ಮಾತಾಡ್ತೀನಿ ಅವ್ರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಸಲ ಈ ವರದಿಯನ್ನ ನೋಡಿ ವಿದ್ವತ್ ಕೊಲೆ ಯತ್ನದ ಕೇಸ್ನಲ್ಲಿ ಜೈಲು ಸೇರಿರುವ ನಲಪಾಡ್ ಹ್ಯಾರಿಸ್ನ ಜೈಲಿನಿಂದ ಹೊರಗೆ ಕರೆತರಲು ಶಾಸಕ ಎನ್ ಎ ಹ್ಯಾರಿಸ್ ಇನ್ನಿಲ್ಲದಂತೆ ಪ್ರಯತ್ನ ನಡೆಸಿದ್ದಾರೆ ಮಲ್ಯ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವ ವಿದ್ವತ್ನನ್ನ ಶಾಸಕ ಎನ್ಎ ಹ್ಯಾರಿಸ್ ಒತ್ತಡ ಏರಿ ವಾರ್ಡ್ಗೆ ಶಿಫ್ಟ್ ಮಾಡಿಸಿದ್ದಾರೆ ಇದು ಸುವರ್ಣ ನ್ಯೂಸ್ಗೆ ಬಂದ ಖಚಿತ ಮಾಹಿತಿ ಮಗನಿಗೆ ಜಾಮೀನು ಕೊಡಿಸಲು ಹ್ಯಾರಿಸ್ ಕುತಂತ್ರ ವಿದ್ವತ್ನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿಸಿದ್ದು ಹ್ಯಾರಿಸ್ ಯುಪಿಸಿಟಿ ಫರ್ಜಿ ಕೆಫೆಯಲ್ಲಿ ಗೂಂಡಾಗಿರಿ ಮಾಡಿದ್ದ ನಲಪಾಡ್ ಹ್ಯಾರಿಸ್ನನ್ನ ಜೈಲಿನಿಂದ ಬಿಡಿಸಿ ರಕ್ಷಿಸಲು ಅಪ್ಪ ಎನ್ಎ ಹ್ಯಾರಿಸ್ ಇನ್ನಿಲ್ಲದಂತೆ ಶ್ರಮ ವಹಿಸುತ್ತಿದ್ದಾರೆ ಆರೋಪಿ ಮಗನನ್ನ ಮನೆಯಲ್ಲೇ ಇಟ್ಕೊಂಡು ಆತ ತಲೆಮರೆಸಿಕೊಂಡಿದ್ದಾನೆ ಅಂತ ಶಾಸಕ ಎನ್ಎ ಹ್ಯಾರಿಸ್ ಕತೆ ಕಟ್ಟಿದ್ರು ಆ ನಲಪಾಡ್ ಹ್ಯಾರಿಸ್ ತನ್ನ ಮನೆಯಿಂದಲೇ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿದ್ದ ಈಗ ನಲಪಾಡ್ಗೆ ಜಾಮೀನು ಸಿಗುವಂತೆ ಮಾಡಲು ತನ್ನೆಲ್ಲ ಪ್ರಯತ್ನವನ್ನ ನಡೆಸಿರುವ ಎನ್ಎ ಹ್ಯಾರಿಸ್ ಮಲ್ಯ ಆಸ್ಪತ್ರೆ ವೈದ್ಯರ ಮೇಲೆ ಒತ್ತಡ ಹಾಕಿ ವಿದ್ವತ್ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗುವಂತೆ ನೋಡಿಕೊಂಡಿದ್ದಾರೆ ಅಂತ ಖಚಿತ ಮೂಲಗಳು ಸುವರ್ಣ ನ್ಯೂಸ್ಗೆ ತಿಳಿಸಿವೆ ವಿದ್ವತ್ ಚೇತರಿಕೆ ಆಧಾರದ ಮೇಲೆ ಜಾಮೀನು ಕೋರಿಕೆ ಎಡವಿ ಬಿದ್ದು ಏಟು ಮಾಡಿಕೊಂಡಿದ್ದಾನಂತೆ ವಿದ್ವತ್ ಇನ್ನು ಚೇತರಿಕೆ ಕಾಣದ ವಿದ್ವತ್ನನ್ನ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲು ಒತ್ತಡ ಹೇರಿ ಅದರಲ್ಲಿ ಯಶಸ್ವಿಯಾದ ನಂತರ ಕೋರ್ಟ್ನಲ್ಲೂ ಅದೇ ವಾದ ಮುಂದುವರೆದಿದೆ ನಲಪಾಡ್ ಹ್ಯಾರಿಸ್ ಪರ ವಾದ ಮಂಡಿಸಿದ ಟಾಮಿ ಸೆಬಾಸ್ಟಿಯನ್ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ವಿದ್ವತ್ ಚೇತರಿಸಿಕೊಂಡು ವಾರ್ಡ್ಗೆ ಶಿಫ್ಟ್ ಆಗಿದ್ದಾನೆ ಶೇಕಡಾ ತೊಂಬತ್ತರಷ್ಟು ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅದು ಅಲ್ಲದೆ ವಿದ್ವತ್ ಎಡವಿ ಬಿದ್ದಿದ್ದರಿಂದ ಮುಖದ ಮೇಲೆ ಗಂಭೀರ ಗಾಯಗಳಾಗಿವೆ ಅನ್ನೋ ವಾದವನ್ನ ನಲಪಾಡ್ ಪರ ವಕೀಲರು ಕೋರ್ಟ್ನಲ್ಲಿ ಮಾಡಿದ್ದಾರೆ ನಲಪಾಡ್ಗೆ ಕ್ಲೀನ್ ಚಿಟ್ ಕೊಟ್ರ ಹೋಮ್ ಮಿನಿಸ್ಟರ್ ಗನ್ ಹಿಡಿದು ಫೋಟೋ ಹಾಕಿಸಿಕೊಂಡಿದ್ದಾನೆ ಅಷ್ಟೇ ನಲಪಾಡ್ ಹ್ಯಾರಿಸ್ ಗನ್ ಹಿಡಿದುಕೊಂಡು ಶೋಕಿ ಮಾಡೋ ಫೋಟೋಗಳು ಮತ್ತು ಮತ್ತೊಬ್ಬ ಆರೋಪಿ ನಾಫಿ ಮೊಹಮ್ಮದ್ ರಿವಾಲ್ವರ್ನಿಂದ ಏರ್ ಫೈರ್ ಮಾಡೋ ದೃಶ್ಯಗಳನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿತ್ತು ಆದರೆ ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ರಾಮಲಿಂಗಾರೆಡ್ಡಿ ನಲಪಾಡ್ ಅಂಡ್ ಗ್ಯಾಂಗ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಫೋಟೋ ಆ ಒಂದು ಟ್ರೈನಲ್ಲಿ ಇಟ್ಕೊಂಡಿರೋದು ಆಮೇಲೆ ಇಬ್ಬರು ಹುಡುಗರು ಅವ್ರ ಮೂರು ಜನ ಫ್ರೆಂಡ್ಸು ಅಲ್ಲ ಅದು ನನಗೆ ಗೊತ್ತಿಲ್ಲ ನಿಜದೇ ಇರ್ಬೋದು ಫೇಸ್ಬುಕ್ಕಲ್ಲಿ ಮೂರು ಜನ ಫ್ರೆಂಡ್ಸು ನಿಂತ್ಕೊಂಡು ಅದು ಶೂಟ್ ಮಾಡೋ ಟೈಪು ಸುಮ್ಮನೆ ಹಾಕ್ಕೊಂಡಿದ್ರು ನಾ ಅದ್ರ ಅದನ್ನು ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ರು ಫೇಸ್ಬುಕ್ಕಲ್ಲಿ ಹಾಕೊಂಡು ಅದ್ರ ಬಗ್ಗೆ ಏನು ಕಾಮೆಂಟ್ ಬೇಡ ಈಗ ನಾನು ನೀವು ಹೇಳಿದ್ದೀರಾ ನಾನು ಚೆಕ್ ಹೇಳ್ತೀನಿ ನಲಪಾಡ್ ಹ್ಯಾರಿಸ್ ಗೂಂಡಾಗಿರಿ ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಿಕೊಂಡು ಚುನಾವಣೆಗೆ ಸಜ್ಜಾಗಲು ಕಾಂಗ್ರೆಸ್ ಪಡೆ ಚಿಂತನೆ ನಡೆಸಿದೆ ಅದರ ಭಾಗವಾಗಿಯೇ ನಲಪಾಡ್ ಹ್ಯಾರಿಸ್ಗೆ ಜಾಮೀನು ಕೊಡಿಸಲು ಶಾಸಕ ಎನ್ಎ ಹ್ಯಾರಿಸ್ ಸರ್ವ ಪ್ರಯತ್ನವನ್ನೂ ನಡೆಸಿದ್ದಾರೆ ಪೊಲೀಸರ ಮೇಲೆ ಒತ್ತಡ ಏರಲು ಯತ್ನಿಸಿ ವಿಫಲರಾದ ನಂತರ ವೈದ್ಯರ ಮೇಲೆ ಒತ್ತಡ ಹೇರಿ ಜಾಮೀನು ಕೊಡಿಸಲು ಪ್ರಯತ್ನ ಮುಂದುವರೆಸಿದ್ದಾರೆ ಶಾಸಕ ಹ್ಯಾರಿಸ್ ಪ್ರಕಾರ ವಿದ್ವತ್ ಮೇಲಿನ ಹಲ್ಲೆ ಕೇವಲ ಹುಡುಗರ ಮಧ್ಯದ ಸಣ್ಣ ಗಲಾಟೆಯಷ್ಟೇ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಇವತ್ತಿನ ನಮ್ಮ ಪ್ಯಾನೆಲ್ನಲ್ಲಿ ಸಂಗ್ರಾಮ್ ಸಿಂಗ್ ಅವರಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮೂರ್ತಿ ಇದ್ದಾರೆ ವಕೀಲರು ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ತೇಜಸ್ವಿನಿ ಗೌಡ ಹಿರಿಯ ಬಿಜೆಪಿ ಮುಖಂಡರು ಮತ್ತು ಬಿಜೆಪಿ ವಕ್ತಾರರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಪಾದ್ ರೇಣು ಕಾಂಗ್ರೆಸ್ ವಕ್ತಾರರು ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಶ್ರೀಪಾದ್ ರೇಣು ಅವರೇ ಒಟ್ಟಾರೆ ಬೆಳವಣಿಗೆಗಳನ್ನು ನಲ್ಪಾಡ್ ಪ್ರಕರಣದ ಬೆಳವಣಿಗೆಗಳನ್ನು ನೋಡಿದ್ರೆ ಪೊಲೀಸರನ್ನ ದುಡ್ಡಿರೋರ ಮನೇಲಿ ಜೀತಕ್ಕೆ ಕೂಡ ಇಟ್ಟು ಬಿಡಬಹುದು ವ್ಯವಸ್ಥೆ ಅನ್ನೋ ಸಂಶಯ ಬರ್ತಾ ಇದೆ ನನಗೆ ತುಂಬ ಯೋಚನೆ ಮಾಡಿ ಮಾತು ಹೇಳ್ತಾ ಇದ್ದೀನಿ ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ದುಡ್ಡು ಮನೆಯಲ್ಲಿ ಪೊಲೀಸರನ್ನು ಜೀತಕ್ಕಿಡುವಂತಹ ಪದ್ಧತಿ ನಮ್ಮಲ್ಲಿದೆ ಹೇಳೋಕ್ಕೆ ಭಾಳ ಸುಲಭ ಹ್ಞೂ ಆರೋಪ ಮಾಡೋಕ್ಕೆ ಭಾಳ ಸುಲಭ ಇವಾಗ ತಮ್ಮ ಒಬ್ಬರು ಗೆಸ್ಟ್ ಇದ್ದಾರೆ ಒಬ್ಬರು ಪೊಲೀಸ್ನವ್ರು ಇದ್ದಾರೆ ಇಲ್ಲಿ ಈ ಥರ ಪ್ರಶ್ನೆಗೆ ಆ್ಯಕ್ಚುಲಿ ಪೊಲೀಸ್ನವ್ರು ಉತ್ತರ ಕೊಡೋದು ಕೊಡೋದು ಸೂಕ್ತ ಯಾಕಂದರೆ ನಾವು ಇಲ್ಲಿ ರಾಜಕೀಯವಾಗಿ ನಾನು ಏನು ಮಾತಾಡಿದ್ರು ನೀವು ಅದು ಹೀಗೋ ಹಾಗೋ ನೀವು ಬಳಸ್ಬೋದು ನೀವು ಹೇಳಿದ್ದು ಅವ್ರು ಜೀತದಾಳಾಗ್ತಾರೆ ಅಂತಂದರೆ ಅವ್ರು ನಿಜವಾಗಿ ಜೀತದಾಳ ಆಗಿದ್ದಾರೆ ಹೇಗಾಗ್ತಾರೆ ಅಂತ ಅವರ ಕಾಲದ ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಅಂತ ನಾನು ಆಮೇಲೆ ಹೇಳ್ತೀನಿ ಸರ್ ಅವರ ಕಾಲದ ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ನಿಮ್ಮ ಮಗ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡ್ದ ಅಂತ ಮುಖ್ಯಮಂತ್ರಿಗಳಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಒದ್ದು ಹೋಗಿ ದಂಡ ವಸೂಲ್ ಮಾಡ್ರಿ ಅವ್ರ ಹತ್ರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಯಾರು ಅನ್ನೋದಿಗ್ ಬೇಡ ಅವ್ರು ತೀರ್ ಹೋಗಿದ್ದಾರೆ ಮಕ್ಕಳ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಶ್ರೀಪಾದ್ ರೇಣು ಅವರೇ ಗೃಹ ಸಚಿವರಾದಂಥವರು ಪ್ರೆಸ್ ಮೀಟ್ ಮಾಡಿ ಕ್ಯಾಮೆರಾದ ಹೊರಗಡೆ ಹೇಳ್ತಾರೆ ಯಾರದೋ ಗನ್ ತಗೊಂಡು ಶೂಟ್ ಮಾಡಿ ಫೇಸ್ಬುಕ್ಕಿಗೆ ಫೋಟೋ ಹಾಕೊಂಡಿದ್ದಾರೆ ಅದರ ಅರ್ಥ ಅವ್ರ ಗನ್ ಅಲ್ಲ ಅಂತ ಹೇಳಿದ್ರು ಯಾರದೋ ಗನ್ ತಗೊಂಡು ನಲಪಾಡ್ ಗ್ಯಾಂಗ್ನವರು ಏರ್ ಫೈರ್ ಮಾಡಿ ಖಯಾಲಿಗೆ ಕುಶಾಲಿಗೆ ಶೂಟ್ ಮಾಡ್ಕೊಂಡು ಫೇಸ್ಬುಕ್ಕಿಗೆ ವಿಡಿಯೋ ಹಾಕಿದ್ದಾರೆ ಒಂದು ಅಂದ್ರೆ ಗೃಹ ಸಚಿವರೇ ಕ್ಲೀನ್ ಚಿಟ್ ಕೊಟ್ಟರು ನೀವು ತನಿಖೆಯನ್ನ ಗನ್ಗಳ ವಿಷಯದಲ್ಲಿ ಮಾಡಬೇಡಿ ಅಂತ ಗೃಹ ಸಚಿವರು ಮಾಧ್ಯಮದ ಮೂಲಕ ಪೊಲೀಸರಿಗೆ ಡೈರೆಕ್ಷನ್ ದಯವಿಟ್ಟು ಕೊಡಿ ಸರ್ ನೀವು ಹೇಳೋದ್ರಲ್ಲಿ ಎರಡು ಪಾರ್ಟ್ ಇದೆ ಒಂದು ಫೇಸ್ಬುಕ್ ವಿಚಾರ ನೀವು ಮಾತಾಡಿದ್ರಿ ಸರಿನಾ ಅನೇಕರು ಹುಡುಗರು ಏನನ್ನು ಹಾಕೊಂಡಿರ್ತಾರೆ ನಲ್ಪತ್ ಹುಡುಗನ ಈಸ್ ನೋ ಡೌಟ್ ಗೂಂಡಾ ಅವರು ಶಿಕ್ಷೆ ಹಾಗೆ ಆಗಬೇಕು ಅದರೊಳಗೆ ಒಬ್ರು ನನ್ನ ಪಕ್ಷದ ಪರವಾಗಿ ನನ್ನ ಪಾರ್ಟಿ ಸ್ಪೋಕ್ಸ್ಮನ್ ಹೇಳ್ತೀನಿ ನನ್ನ ಫೇವಿ ಒಂದು ಚೂರು ಅವ್ರ ಮೇಲೆ ಕಾಳಜಿ ಇಲ್ಲ ಅದು ಹೇಳ್ತೀನಿ ಎರಡನೇದು ಗೃಹ ಸಚಿವರು ಏನು ಹೇಳಿದ್ದಾರೆ ಅದ್ ನೀವೇನು ಹೇಳಿದ್ರಿ ಅವ್ರು ಹೇಳ್ತೀವಿ ಅವ್ರು ಹೇಳ್ತಾರೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದು ಎಲ್ಲಿ ಹೇಳಿದ್ದಾರೆ ಈನಸೆಂಟ್ ಅಂತ ಎಲ್ಲಿ ಹೇಳಿದ್ದಾರೆ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅವ್ರು ಹೇಳಿದ್ದಾರೆ ಕ್ಲೀನ್ ಹೀಸ್ ಕ್ಲೀನ್ ಅಂತ ಹೇಳಿದಾರ ಇಲ್ವಲ್ಲ ಇಟ್ಸ್ ಅ ಕ್ರಿಮಿನಲ್ ಕೇಸ್ ಅವನ ಮೇಲೆ ಇರೋದು ನೋಬಡಿ ಈಸ್ ಗಿವಿಂಗ್ ಇಸ್ ಸೇಂಗ್ ಇಸ್ ಹೀ ಈಸ್ ಅಬ್ಸಾರ್ವ್ಡ್ ಆಫ್ ಇಟ್ ಅಂತ ಯಾರೂ ಹೇಳಿಲ್ಲ ಶ್ರೀಪಾದರೇಣು ಅವರೇ ಟು ಮೀ ಕರಿಯರ್ ನಲ್ಲಿ ನಾನು ನೂರಾರು ಕೊಲೆ ಪ್ರಯತ್ನದ ಪ್ರಕರಣಗಳನ್ನ ನೋಡಿದೀನಿ ಕೊಲೆ ಪ್ರಯತ್ನದ ಆರೋಪಿಯೊಬ್ಬ ಕಸ್ಟಡಿಯಲ್ಲಿದ್ದಾಗ ಆತ ಗನ್ ಹಿಡ್ಕೊಂಡಿರೋ ಹಳೆ ಫೋಟೋಗಳ ಪೊಲೀಸರಿಗೆ ಸಿಕ್ಕ್ರೆ ಗನ್ ಯಾವುದು ಎಲ್ಲಿಂದ ಬಂತು ಎಲ್ಲಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೋ ಇಲ್ವೋ

ನಲ್ಪಾಡ್ ಕೇಸಲ್ಲಿ ಮೋಸ್ಟ್ ರೌಡಿಸಮ್ ಆಗಿದೆ ಸರ್ ರೌಡಿಸಮ್ ಒಂದು ಅಂತಸ್ತಿಗೆ ಬಂದಿದೆ ಬೆಂಗಳೂರಲ್ಲಿ ಅನ್ನೋದು ಈ ನಲ್ಪಾಡ್ ಕೇಸಲ್ಲಿ ಗೊತ್ತಾಗಿದೆ ದೋದರ್ ಅವ್ರ ಸೋ ಮೆನಿ ರೌಡಿಸಮ್ ಕೇಸಸ್ ಇನ್ ಬ್ಯಾಂಗ್ಳೂರ್ ಅಂಡ್ ಪರ್ಟಿಕ್ಯುಲರ್ಲಿ ಹೈ ಪಿಚ್ ಅಲ್ಲಿ ಹೋಗ್ತಾ ಇರೋದು ಈ ನಲ್ಪಾಡ್ ಕೇಸು ಸರ್ ಈ ನಲ್ಪಾಡ್ ಸರಿಯಾಗಿ ಇದು ಪೊಲೀಸ್ ಅವರು ಇತ್ತಗೊಂಡಿಲ್ಲ ಸರ್ ಸರ್ ಪೊಲೀಸ್ ವ್ಯವಸ್ಥೆ ಯಾವ ಸ್ಥಿತಿಗೆ ಬಂದಿದೆ ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ಎಕ್ಸಾಂಪಲ್ ಸರ್ ಅಲ್ಲ ಅಲ್ಲಿಂದ ಹೋಟ್ಲಲ್ಲಿ ಹೊಡ್ಕೊಂಡಿದ್ದೆ ಅಲ್ಲಿಂದ ಅವನಿಗೆ ಇಷ್ಟೆಲ್ಲ ಇಂಜುರಿ ಮಾಡಿದೆ ಕಡೆಗೆ ಹಾಸ್ಪಿಟ್ಲಿಗೆ ಬರ್ತಾ ಹಾಸ್ಪಿಟ್ಲಿಗೆ ಕಾರ್ ದುಕಿಸ್ತಾರೆ ಒಳಗಡೆ ಸದ್ಯ ಅಲ್ಲಿ ಒಳಗಡೆ ರೋಡ್ಗಿದ್ರೆ ಅದ್ರ ಮಲ್ಲೆ ಹಾಸ್ಪಿಟ್ಲ್ ಒಳಗಡೆ ಬರ್ತಾಯಿತ್ತು ಆ ಗೇಟ್ ಒಳಗಡೆ ನಿಲ್ಲಿಸಿದ್ದೆ ಎಲ್ಲರೂ ಬಂತು ಅಂತ ಹೇಳಿದ್ರೆ ವೇರ್ ಸರ್ ವೇರ್ ಇಸ್ ಪೊಲೀಸ್ ವೇರ್ ಇಸ್ ಕಾನೂನ್

ಎನ್ಎ ಹ್ಯಾರಿಸ್ ಅವರು ವೈದ್ಯರ ಮೇಲೆ ಒತ್ತಡ ತಂದು ಇವತ್ತು ಆ ವ್ಯಕ್ತಿಯನ್ನ ಐಸಿಯು ನಿಂದ ಸ್ಪೆಷಲ್ ವಾರ್ಡ್ ಶಿಫ್ಟ್ ಮಾಡಿಸಿದ್ದಾರೆ ಅವರು ಸ್ಪೆಷಲ್ ಎನ್ ಅವರು ವೈದ್ಯರ ಮೇಲೆ ಒತ್ತಡ ತಂದು ಹೊಡೆಸಿಕೊಂಡಿದ್ದಂತಹ ವಿದ್ವತ್ನನ್ನ ಐಸಿಯು ನಿಂದ ಸ್ಪೆಷಲ್ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ನಾವು ಈಗಾಗಲೇ ಮತ್ತೆ ಕಳೆದ ಸಾರಿ ಕೂಡ ತಾವಿದೊಂದು ಡಿಬೇಟ್ ಮಾಡಿದ್ರಿ ಅಜಿತ್ ಸರ್ಕಂಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ ಚಲನವಲನಗಳು ಒಂದು ಘಟನೆ ನಡೆದ ತಕ್ಷಣ ಆರೋಪಿ ಅಥವಾ ಆಘಾತಕ್ಕೊಳಗಾದವರ ಚಲನವಲನಗಳನ್ನೆಲ್ಲ ಕೂಡ ಬಹುಶಃ ಸಂಗ್ರಾಮ್ ಸಿಂಗ್ ಮತ್ತು ನನ್ನ ಗೆಳೆಯ ವಕೀಲರು ಕೂಡ ಹೇಳ್ತಾರೆ ಪೊಲೀಸರ ಬಿಹೇವಿಯರು ಅವರನ್ನು ಸರೆಂಡರ್ ಮಾಡಿಸಿ ತೆಗೆದುಕೊಳ್ತಕ್ಕಂಥ ವಿಳಂಬ ತರ್ಟಿ ಸಿಕ್ಸ್ ಅವರ್ಸ್ ಮತ್ತು ಅವರು ನಡೆದುಕೊಂಡಂಥ ರೀತಿ ಘಟನೆ ಆಕಸ್ಮಿಕವಾಗಿ ಆಗಿದ್ರೆ ಮತ್ತೆ ಬೆನ್ನತ್ತಿ ಹೋಗಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲ ಹಲ್ಲೆ ಮಾಡಿರ್ತಕ್ಕಂಥದ್ದು ನಂತರ ವಿದ್ವತ್ತಿನ ಬಗ್ಗೆ ವಿದ್ವತ್ತಿನ ಸ್ಥಿತಿಯ ಬಗ್ಗೆ ವೈದ್ಯರು ಕೊಟ್ಟಂತ ಹೇಳಿಕೆಗಳು ಅಂದರೆ ಗ್ರೀವಿಯಸ್ ಇಂಜುರಿ ಮಾರಣಾಂತಿಕ ಹಲ್ಲೆ ಅಂತ ಹೇಳಿರ್ತಕ್ಕಂಥದ್ದು ತದನಂತರದಲ್ಲಿ ಅವರ ತಂದೆಯ ಜೊತೆ ನನ್ನ ಗೆಳೆಯನ ನನ್ನ ನನ್ನ ಮಿತ್ರನ ಮಗ ಅಂತೇಳಿರ್ತಕ್ಕಂಥ ಅಡ್ಮಿಷನ್ಸ್ ನಾನು ಹೇಳ್ತಾ ಇದ್ದೀನಿ ಮತ್ತೆ ಅವರ ಜೊತೆ ಕೇಸ್ ಅಪಸ್ತಕೋ ಅಂತೇಳಿ ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ನಡೆದಂತ ಪ್ರಯತ್ನಗಳ ಬಗ್ಗೆ ಎಲ್ಲ ಸುವರ್ಣ ಟಿವಿಯಲ್ಲಿ ಡಿಬೇಟ್ ಆಗಿದೆ ನಾನಿವತ್ ಕೇಳ್ತಕ್ಕಂಥದ್ದು ಪೊಲೀಸರು ಅರೆಸ್ಟ್ ಅವರು ಸರೆಂಡರ್ ಸೋಕಾಡ್ ಸರೆಂಡರ್ ಡ್ರಾಮಾ ಆದಾಗ ನಡ್ಕೊಂಡಂತ ರೀತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೀಟ್ ಮಾಡಿದ ರೀತಿ ಜೈಲ್ ನಲ್ಲಿ ಅವರಿಗೆ ಕೊಟ್ಟಂತ ಮೊಬೈಲ್ ನ ಕನೆಕ್ಷನ್ಸ್ ಇರಬಹುದು ಇವತ್ತು ನಾನ್ ಕೇಳ್ತೀನಿ ಇದೇ ಸರ್ಕಾರವನ್ನು ನಾನು ಕೇಳ್ತೀನಿ ಗೃಹ ಸಚಿವರ ಹೇಳಿಕೆಯನ್ನ ಒಬ್ಬ ಗೃಹ ಸಚಿವರಾಗಿ ನೀವು ಇಷ್ಟು ಹಗುರವಾಗಿ ತಗೊಳ್ತೀರಿ ಯಾರೋ ಸಂತೋಷತ್ರ ಸ್ಕ್ರೂ ಡ್ರೈವರ್ ತೀವ್ ಬಿಟ್ಟು ಸತ್ತೋದಾ ಅಂತ ಹೇಳಿ ಒಂದು ಬೇಜವಾಬ್ದಾರಿ ತನ ತೋರ್ತೀರಿ ಇವತ್ತು ಇಲ್ಲಿ ನಳಪಾಡ್ ವಿಚಾರದಲ್ಲಿ ಶೋಕಿಗೆ ಫೋಟೋ ಒಳ್ಳೆ ಫೋಟೋ ಯಾಕೆ ಹಾಕೊಳ್ಳಲ್ಲ ಶೋಕಿಗೆ ವಾಟ್ ನಾಡಿನ ಗ್ಯಾಂಗ್ ಈಗ ಅರೆಸ್ಟ್ ಆಗಿರುವಂತಹ ಒಬ್ಬ ಹುಡುಗ ಎ ಕೆ ಫೋರ್ಟಿ ಸೆವೆನ್ ಫೈರಿಂಗ್ ಮಾಡ್ತಾ ಇರೋ ವಿಜುವಲ್ ಅನ್ನ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ ನನಗೆ ಗೊತ್ತಿರುವ ಪ್ರಕಾರ ಫೋರ್ಟಿ ಸೆವೆನ್ ಬರ್ತೀನಿ ಎ ಕೆ ಫಾರ್ಟಿ ಸೆವೆನ್ ಗಳು ಒಂದು ಮಿಲಿಟರಿ ಅವ್ರ ಹತ್ರ ಇರುತ್ತೆ ಪೊಲೀಸ್ ಹತ್ರ ಇರುತ್ತೆ ಬಿಟ್ರಿ ಟೆರರಿಸ್ಟ್ ಹತ್ರ ಇರುತ್ತೆ ಶ್ರೀಪಾದ ರೇಣು ಅವ್ರೆ ಮಿಲಿಟ್ರಿ ಅವ್ರಾಗ್ಲಿ ಪೊಲೀಸರಾಗ್ಲಿ ಯಾರೋ ಸಿವಿಲಿಯನ್ ಗೆ ಫೈರ್ ಮಾಡಿ ನೋಡು ಒಂದ್ ಸಲ ಹೆಂಗಿರುತ್ತೆ ಅಂತ ಕೊಡೋದಿಲ್ಲ ಈಗ ಫೋರ್ಟಿ ಸೆವೆನ್ ಎಲ್ಲಿಂದ ಬಂತು ತನಿಖೆ ಯಾಗ್ ಬೇಕೋ ಇಲ್ಲಿಗಲ್ ವೆಪನ್ ಅನ್ನು ಇಟ್ಕೊಳ್ತಕ್ಕಂಥದ್ದು ಎಷ್ಟು ತಪ್ಪು ಒಂದು ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟು ತಿಣಕ್ಬೇಕ್ ನಾವು ಇವತ್ತು ಅಮೆರಿಕದಲ್ಲಿ ಗನ್ ಕಲ್ಚರ್ ವಿರುದ್ಧ ಎಷ್ಟು ಸಮರ ಸಾರ್ತಾ ಇದ್ದಾರೆ ಅದೇ ತರ ಇವತ್ತು ಪೊಲೀಸ್ ಮತ್ತೆ ಪೊಲೀಸ್ಗೂ ನಮ್ಗ್ ಏನ್ ವ್ಯತ್ಯಾಸ ಪೊಲೀಸ್ ದವ್ರ ಇದನ್ನೇ ವೆಪನ್ಸ್ ವೆಪನ್ ವಿದ್ವಂತನ್ನ ತಾವು ಒಂದು ಕೊನೆಯ ಆತಂಕದ ವಿಚಾರ ಅಂದ್ರೆ ವಿದ್ವತ್ ಗುಣಮುಖನ ಕೂಡ ಇಡೀ ನೋಡಿ ಮೊನ್ನೆ ಮೀಟಿಂಗ್ ಅಲ್ಲಿ ಕಮಿಷನರ್ ಹೇಳ್ತಾರೆ ನಾವು ಕಮಿಷನರ್ ಅನ್ನ ನಂಬಬೇಕು ಗೃಹ ಸಚಿವರನ್ನ ನಂಬಬೇಕು ನಮ್ಮ ಮುಂದೆ ಒಂದು ಗಂಭೀರವಾದ ಸವಾಲನ್ನ ರೆಡ್ಡಿ ಇಟ್ಟಿದ್ದಾರೆ ಅವರು ಲಾ ಮೇಕರ್ ಅವರನ್ನ ಕೂರಿಸಿಕೊಂಡು ನೀವು ಆ ಘಟನೆ ಬಗ್ಗೆ ಮೀಟಿಂಗ್ ಮಾಡ್ತೀರಿ ಅಂದ್ರೆ ನ್ಯಾಯ ಸಿಗೋದಕ್ಕೆ ಎಲ್ಲಿ ಸಾಧ್ಯತೆ ಇದೆ ಸೊ ಇದೆಲ್ಲ ಚರ್ಚೆ ನಾಯಕ ಎಲ್ಲಿ ಹೋಗ್ತಾ ಇದೆ ಈ ಕೇಸು ದಿನದಿಂದ ದಿನಕ್ಕೆ ಒಂದೊಂದು ಕೆಳವಳಕಾರಿಯಾದಂತಹ ವಿಷಯ ಹೋಮ್ ಮಿನಿಸ್ಟರ್ ರೀ ಯಾರ್ದೊ ಗನ್ ತಗೊಂಡು ಒಂದ್ ಫೋಟೋ ತೆಗೆಸ್ಕೊಂಡಿದ್ರಿ ಅದರಲ್ಲಿ ಏನ್ ತಪ್ಪು

Special Prosecutor Sham he has argued. Mr. Tommy Sebastian has argued. Now, as far as this AK-47 is concerned, I am not aware of that. You, you are not aware, but we, we AK-47 as a whole is a banned weapon. Yes, weapon in it is a banned. It is a prohibited weapon. Sanjay Dutt Nidru, he was arrested and imprisoned. AK-56. Yes, the, all these AK-47, AK 56, 56. These hmm. are all. These are all banned weapons, and he was prosecuted under the TADA. Uh, in 1993, Bombay bomb blast in Adralli, he was uh, arrested, and later on, he was imprisoned. Nammegala gotidu vishyaado. And moreover, any confession made under the ಪ್ರೊಫೈಲ್ ನಲ್ಲಿ ವಿಡಿಯೋ ಇದೆ ಸರ್ ಎ ಫೋರ್ಟಿ ಸೆವೆನ್ ಗಳನ್ನ ಫೈರ್ ಮಾಡ್ತಾ ಇರುವಾಗಲೂ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಯಾರದೋಗೋಟೋ ತೆಗೆಸ್ಕೊಂಡಿದ್ದಾರೆ ಹೆಂಗೆ ತಪ್ಪಾಗುತ್ತೆ ಅಂತೀಸರ್ ಮಾಧ್ಯಮದ ಮೂಲಕ ನ್ಯೂಸ್ ಚಾನೆಲ್ ಮೂಲಕ ಅಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಆರ್ಡರ್ ಕೊಟ್ಟರು ನೀವು ಗನ್ ಗನ್ ಆ್ಯಂಗಲ್ ನ ತನಿಖೆ ಮಾಡಕೂಡ್ದು ಅಂತ ಹೇಳಿದ್ರು ಹೋಮ್ ಮಿನಿಸ್ಟರು ಮಾಧ್ಯಮಗಳ ಮೂಲಕ ಕ್ಲೀನ್ ಚಿಟ್ ಕೊಡೋದು ಅಂದ್ರೆ ಇದಲ್ವಾ ಸರ್ ಯಾಕೆ ಗನ್ ಆ್ಯಂಗಲ್ ತನಿಖೆ ಆಗಬಾರ್ದಾಗಿತ್ತ ಈ ಕೇಸ್ನಲ್ಲಿ ಇರೋ ಎಷ್ಟು ಎಷ್ಟು ಗನ್ಗಳಿದೆ ಎಷ್ಟು ಗನ್ಗಳಿದೆ ಯಾರ ಗನ್ಗಳು ಎಲ್ಲಿಂದ ಬಂದಿತ್ತು ಲೈಸೆನ್ಸ್ ಇದೆಯೋ ಇಲ್ವೋ ತನಿಖೆ ಆಗಬಾರ್ದಾಗಿತ್ತ ಹೋಮ್ ಮಿನಿಸ್ಟರ್ ಅಜೆಂಡಾ ಫಿಕ್ಸ್ ಮಾಡಿದ್ರು ಇವತ್ತು ಯಾವ ಪೊಲೀಸ್ ಅಧಿಕಾರಿ ಹೋಗಿ ಆತನನ್ನ ಪ್ರಶ್ನೆ ಕೇಳ್ತಾನೆ ಸರ್ ನನಗೊಂದು ಸಣ್ಣ ಬ್ರೇಕ್ ಆಗಿದೆ ಬ್ರೇಕ್ ನಂತರ ಚರ್ಚೆಯನ್ನ ಮುಂದುವರೆಸ್ತೀನಿ ಕಾನೂನಂತೆ ಕಾನೂನು ಮುಂದಿಂದ ಮ್ಯಾಜಿನ್ ಮಾಡ್ಕೊಳ್ಳಿ ಇನ್ ಲೆಫ್ಟ್ ರೈಟ್ ಅಂಡ್ ಸೆಂಟರ್